Hello friends, welcome to my YouTube channel Mustaq Kunnoor Academy. Friends, ivattina video dalli nanu ondu hosa scholarship bagge mahiti kodlike ishtapadtini. Adu yav scholarship andre Vidyadhan scholarship Sarojini Damodaran Foundation vatiyinda. Idu yarigella apply agutte, apply madidina nantara est amount barutte mattu apply madu procedure enu ella detail agi na ee video dalli helike ishtapadtini. ಫ್ರೆಂಡ್ಸ್, ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಬನ್ನಿ ಫ್ರೆಂಡ್ಸ್, ಈ ಸ್ಕಾಲರ್ಶಿಪ್ ಹೆಸರೇನೆಂದರೆ ವಿದ್ಯಾಧನ್ ಸ್ಕಾಲರ್ಶಿಪ್. ಇದು ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅಂದರೆ ಎಲ್ಲ ಡಿಗ್ರಿ ಓದ್ತಾ ಇರುವ ಸ್ಟೂಡೆಂಟ್ಸಿಗೆ ಇದು ಅಪ್ಲೈ ಆಗುತ್ತೆ. ಎಲ್ಲ ಡಿಗ್ರಿ ಓದ್ತಾ ಇರುವ ಸ್ಟೂಡೆಂಟ್ಸ್ ಯಾವುದೇ ಸ್ಟ್ರೀಮ್ದವರಿರ್ಬೋದು ಅವರಿಗೆ ಇದು ಅಪ್ಲೈ ಆಗುತ್ತೆ. ಎಷ್ಟು ಸ್ಕಾಲರ್ಶಿಪ್ ಇವರು ಕೊಡ್ತಾ ಇದ್ದಾರೆ, ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟಿದೆ ಅಂದರೆ 40,000 ಟು 50,000 ತನಕ ಇವರು ಸ್ಕಾಲರ್ಶಿಪ್ ಕೊಡ್ತಾರೆ ಪದವಿ ಕೋರ್ಸ್ ಓದ್ತಾ ಇರೋ ಸ್ಟೂಡೆಂಟ್ಸ್ಗಳಿಗೆ. ಅಂದರೆ ಡಿಗ್ರಿ ಓದ್ತಾ ಇರೋ ಸ್ಟೂಡೆಂಟ್ಸ್ಗಳಿಗೆ 40 to 55,000 40,000 55,000 ತನಕ ಕೊಡ್ತಾರೆ. ಇದನ್ನು ಅರ್ಜಿ ಯಾರೆಲ್ಲ ಸಲ್ಲಿಸಬಹುದು, ಅರ್ಜಿ ಸಲ್ಲಿಸಲಿಕ್ಕೆ ಇದೊಂದು ಕ್ರೈಟೀರಿಯಾನು ಕೊಟ್ಟಿದ್ದಾರೆ. ಅದೇನು ಕ್ರೈಟೀರಿಯಾ ಅಂದರೆ ಇದರಲ್ಲಿ ಫ್ಯಾಮಿಲಿ ಇನ್ಕಮ್ ಏನಿದೆಯಲ್ಲ, ವಾರ್ಷಿಕ ಕುಟುಂಬ ಆದಾಯ ಏನಿದೆ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು, ಮತ್ತು 12th ಅಲ್ಲಿ ಅಂದರೆ PUCಯಲ್ಲಿ ನಿಮ್ಮದು 70% ಆಗಿರಬೇಕು. CBSE ಇದ್ದರೆ 70% ಆರ್ 7 CGPA ಆಗಿರಬೇಕು, ಮತ್ತು ಅಂಗವೈಕಲ್ಯ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಕಟ್ ಆಫ್ 60% ಇದೆ. ಆಯ್ಕೆ ಪ್ರಕ್ರಿಯೆ ಯಾವ ಥರ ಇವರು ಸೆಲೆಕ್ಟ್ ಮಾಡ್ತಾರೆ, ಸೆಲೆಕ್ಟ್ ಮಾಡೋದು ಆಧಾರ ಏನಂದರೆ ಅಕಾಡೆಮಿಕ್ ರೆಕಾರ್ಡ್, ಶೈಕ್ಷಣಿಕ ಕಾರ್ಯಕ್ಷಮತೆ ಮತ್ತು ಎಕನಾಮಿಕಲ್ ಕಂಡೀಷನ್, ಅಂದರೆ ಅವ್ರದ್ದು ಆರ್ಥಿಕ ಪರಿಸ್ಥಿತಿ ನೋಡಿ ಆ ಎರಡರದು ಆಧಾರದ ಮೇಲೆ ಸೆಲೆಕ್ಟನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಇದರ ಜೊತೆಗೆ ಅವರು ಒಂದು ಕಿರುಪರೀಕ್ಷೆಯನ್ನು ಕೂಡ ತಗೋತಾರೆ, ಅಂದರೆ ಸ್ಮಾಲ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಇರುತ್ತೆ, ಅದ್ರ ಬೇಸ್ ಮೇಲೆ ಅನ್ನ ಅದರವರು ಸೆಲೆಕ್ಟ್ ಮಾಡ್ತಾರೆ. ಫ್ರೆಂಡ್ಸ್, ಇದರದ್ದು ಇಂಪಾರ್ಟೆಂಟ್ ಏನಂದರೆ ಕೊನೆಯ ಡೇಟ್, ಅಪ್ಲಿಕೇಶನ್ದು ಕೊನೆಯ ಡೇಟ್ ಬಂದುಬಿಟ್ಟು ಇದು 25 ನವಂಬರ್ ಇದೆ. ದಿಸ್ ಈಸ್ ಲಾಸ್ಟ್ ಡೇಟ್, ಅಂದರೆ ನವಂಬರ್ 25 ಒಳಗಡೆ ತಾವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ನಂತರ ಸೆಲೆಕ್ಟ್ ಆಗಿ ಸ್ಟೂಡೆಂಟ್ಸ್ಗಳಿಗೆ ಸ್ಕ್ರೀನಿಂಗ್ ಟೆಸ್ಟ್ ಇವರು ಇಡ್ತಾರೆ. ಸ್ಕ್ರೀನಿಂಗ್ ಟೆಸ್ಟ್ ಇಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ಇಂಟರ್ವ್ಯೂ ಇರುತ್ತೆ. ಶಾರ್ಟ್ ಲಿಸ್ಟ್ ಆಗಿದ್ದ ಸ್ಟೂಡೆಂಟ್ಸ್ಗಳಿಗೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಮೋಸ್ಟ್ ಪ್ರಾಬಲಿ ಇವರು ಮೊಬೈಲ್ನಿಂದ ಇಂಟರ್ವ್ಯೂನ್ನು ಕಂಡಕ್ಟ್ ಮಾಡ್ತಾರೆ. ಸಿಂಪಲ್ ಇಂಟರ್ವ್ಯೂ ಕೂಡ ಇರುತ್ತೆ. ದಾಖಲಾತಿ, ಅಗತ್ಯ ದಾಖಲಾತಿಗಳು ಏನಂದರೆ ಅಪ್ಲೈ ಮಾಡಬೇಕಾದ್ರೆ 12th ಮಾರ್ಕ್ಸ್ ಕಾರ್ಡ್, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಫೋಟೋ ಮತ್ತು ನೀವು ಫೀ ರೆಸಿಪ್ಟ್ ಕೂಡ ಇಲ್ಲಿ ಹಚ್ಚಬೇಕಾಗತ್ತೆ. ಫೀ ರೆಸಿಪ್ಟ್ ಹಚ್ಚಿ ಸ್ಕಾಲರ್ಶಿಪ್ಸನ್ನು ಅಪ್ಲೈ ಮಾಡಬೇಕಾಗತ್ತೆ. ಈ ಸ್ಕಾಲರ್ಶಿಪ್ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ, ಅದನ್ನು ಯೂಸ್ ಮಾಡಿ ತಾವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬಹುದು. ಫ್ರೆಂಡ್ಸ್, ಈಗ ಅನ್ವಯಿಸು ಅಂತಿದೆ, ಇದು ನಾನು ಇಂಗ್ಲೀಷಲ್ಲಿ ಕನ್ವರ್ಟ್ ಮಾಡಿ ತೋರಿಸ್ತೀನಿ, ಸಿಂಪಲ್ ಆಗತ್ತೆ. ಇಲ್ಲಿ ನಾವು ನೋಡ್ಬೋದು ಕೊನೆಯಲ್ಲಿ ಈ ಫಾರ್ಮ್ ಕೊನೆಯಲ್ಲಿ ಅಪ್ಲೈ ನಾವು ಅಂತಿದೆ. ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡಬಹುದು, ಫಸ್ಟ್ ನಾವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ನೀವು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಆಲ್ರೆಡಿ ಲಾಗಿನ್ ಅಂತ ಮಾಡಬೇಕಾಗತ್ತೆ. ನಾನು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೀನಿ, ಜಸ್ಟ್ ಆಲ್ರೆಡಿ ರಿಜಿಸ್ಟರ್ಡ್ ಆ್ಯಂಡ್ ಲಾಗಿನ್ ಅಂತ ಮಾಡಿ ಇಲ್ಲಿ ಇಮೇಲ್ ಐ ಡಿ ಟೈಪ್ ಮಾಡಬೇಕಾಗತ್ತೆ. ಇಮೇಲ್ ಐ ಡಿ ಟೈಪ್ ಮಾಡಿದ ನಂತರ ಪಾಸ್ವರ್ಡ್ ಕೂಡ ಟೈಪ್ ಮಾಡಬೇಕಾಗತ್ತೆ. ಪಾಸ್ವರ್ಡ್ ಮಾಡಿದ ನಂತರ ಇಲ್ಲಿ ನಾವು ನೋಡ್ಬೋದು ಇದು ಲಾಗಿನ್ ಆಗುತ್ತೆ. ಲಾಗಿನ್ ಆದ ನಂತರ ತಾವು ತಮ್ಮ ಫಾರ್ಮ್ ತುಂಬಿ ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಲೈಕ್ ಆದರೆ ಈ ವಿಡಿಯೋ ನಿಮ್ಮ ತಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು.